ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಸತ್ಯಾಗ್ರಹ ಷಡಚಣ ಸಮೀಪದ ಹಾವಿನಾಳದ ಇಂಡಿಯನ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಬಾಕಿ ಉಳಿಸಿಕೊಂಡ ಕಬ್ಬಿನ ಬಾಕಿ ಬಿಲ್ಲ ಪಾವತಿ ಹಾಗೂ ರೈತರ ಜಮೀನಿನ ಮೇಲೆ ತೆಗೆಯಲಾದ ಸಾಲ ಮರುಪಾವತಿಗೆ ಆಗ್ರಹಿಸಿ ನೂರಾರು ರೈತರು ಧರಣಿ ಸತ್ಯಾಗ್ರಹ ನಡೆಸಿದರು. ಕಳೆದ ಸಾಲಿನಲ್ಲಿ ಕಳುಹಿಸಲಾದ ಕಬ್ಬಿನ ಬಾಕಿ ಬಿಲ್ ಮರುಪಾವತಿ ಹಾಗೂ ರೈತರ ಜಮೀನಿನ ಮೇಲೆ ತೆಗೆಯಲಾದ ಸಾಲ ಮರುಪಾವತಿಗೆ ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಗುರುವಾರ ಸಂಜೆ ಆರಂಭಿಸಿದ ಧರಣಿ ಸತ್ಯಾಗ್ರಹ ಭಾನುವಾರ ದಿನ ಪೂರೈಸಿತು. ಇದು ಚಡಚಣದಿಂದ ಹಸನ ಮಕಾನದಾರರವರ ವರದಿ. ರೈತರ ಪರಿಸ್ಥಿತಿ ಏನಾಗ್ತದಂದ್ರ ನಾವೆಲ್ಲಿ ಲೋನು ತೆಗಿಯಂಗಿಲ್ಲ ಮತ್ತ ಹೊಲನು ಮಾರಲಾರ ಪರಿಸ್ಥಿತಿ ಬಂದ್ ಕೂತದ ನಮ್ಗೆ. ಅಲ್ಲ, ನೀವು ಅಧಿಕಾರಿಗಳಿಗೆ ಭೇಟಿ ಆಗಿರ್ಬೇಕಲ್ಲ. ಅಧಿಕಾರಿಗಳು ಆ ಟೈಮಿಂಗ್ ಲಾಸ್ಟ್ ಟೈಮ್ ಸತ್ಯಾಗ್ರಹ ಕೂತಕ್ರ ತಹಸೀಲ್ದಾರ್ ಅವರು ಇದ್ರು, ಎಮ್ ಎಲ್ ಎ ಅವರು ಇದ್ರು. ಎಮ್ ಎಲ್ ಎ ಅವರು ನಮ್ಮ ಪರವಾಗಿ ಬಹಳಷ್ಟು ಹೇಳಿ ಕಾರ್ಖಾನೆಯವ್ರು ಒಪ್ಪಿಸಿ ಎಲ್ಲ ಮಾಡಿಬಿಟ್ಟಾರ್ರಿ. ಅದ್ವಾ ಈಗ ಈಗ ಬಂದು ಅದೇ ಮಾತು ಬಂದು ಈಗ ತಹಸೀಲ್ದಾರ್ ಅವ್ರು ಹೇಳಕತ್ತಿರ್ಲಿಲ್ಲ. ಬಾಕಿ ಕೊಡಲೇಬೇಕು.